ಪ್ರವಾದಿ ಅವಹೇಳನದ ವಿರುದ್ಧ ನಡೆದಂತ ಹಿಂಸಾಚಾರವನ್ನ ಖಂಡಿಸಿ ನಾಳೆ ದೇಶದಾದ್ಯಂತ ವಿಎಚ್ಪಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ। ಈ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿಯೂ ವಿಎಚ್ಪಿ ಹಾಗೂ ಬಜರಂಗ ದಳದ ನೇತೃತ್ವದಲ್ಲಿ ನಡೆಯುವಂತ ಪ್ರತಿಭಟನೆಗೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅನುಮತಿ ನಿರಾಕರಣೆ ಮಾಡಿದ್ದಾರೆ। ಈ ಬಗ್ಗೆ ಬಜರಂಗ ದಳ ಜಿಲ್ಲಾಧ್ಯಕ್ಷರಿಗೆ ನೋಟಿಸ್ ಅನ್ನು ಹೊರಡಿಸಿದ ನಗರ ಕಮಿಷನರೇಟ್ನ ಸೆಂಟ್ರಲ್ ಎಸಿಪಿ ಪಿಎ ಹೆಗ್ಡೆ ಪ್ರವಾದಿ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದವರ ವಿರುದ್ಧ ಪ್ರತಿಭಟನೆಯ ಹೆಸರಿನಲ್ಲಿ ದೇಶದಾದ್ಯಂತ ಹಿಂಸೆಯನ್ನ ನಡೆಸಿರುವುದನ್ನು ಖಂಡಿಸಿ ನಾಳೆ ಮಂಗಳೂರಿನ ಪಿವಿಎಸ್ ವೃತ್ತದ ಬಳಿ ಸಂಜೆ 3 ಗಂಟೆಗೆ ವಿಎಚ್ಪಿ ಹಾಗೂ ಬಜರಂಗ ದಳ ಪ್ರತಿಭಟನೆ ನಡೆಸುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ। ಪ್ರತಿಭಟನೆ ನಡೆಸುವ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನ ಕೋರಿಲ್ಲ। ಅದಾಗ್ಯೂ ಭದ್ರತೆ ಹಾಗೂ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಅನುಮತಿಯನ್ನ ನಿರಾಕರಿಸಿದ್ದಾರೆ ಎಂದು ತಿಳಿಸಿದ್ದಾರೆ। ಎಸ್ ಈ ನೀ ಕುರಿತಂತೆ ನಮ್ಮ ಜೊತೆಗೆ ಮಾತನಾಡುತ್ತಾರೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿರುವಂತ ಎನ್ ಶಶಿಕುಮಾರ್ ಅವರು। ಸರ್ ನಮಸ್ಕಾರ। ನಮಸ್ಕಾರ ಸರ್, ನಾಳೆ ಹಿಂದೂ ಸಂಘಟನೆಗಳು ಮಾಡಲು ಮುಂದಾಗಿರುವಂತ ಪ್ರತಿಭಟನೆಗೆ ಪೊಲೀಸ್ ಇಲಾಖೆ ಯಾಕೆ ಅನುಮತಿಯನ್ನು ನೀಡಿಲ್ಲ, ಯಾಕೆ ನಿರಾಕರಣೆ ಅಂತ ಹೇಳಿ? ಅಲ್ಲ, ಯಾಕೆ ನಿರಾಕರಣೆ ಅಂತಂದ್ರೆ ಅವರು ಯಾವುದೇ ಒಂದು ಪ್ರಾಪರ್ ಅರ್ಜಿಯನ್ನ ಕೊಟ್ಟಿರಲಿಲ್ಲ। ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಇದು ಈ ತರ ಇದೆ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ರು। ನಂತರ ಸಂಬಂಧಪಟ್ಟ ಸಂಘಟನೆ ಮುಖ್ಯಸ್ಥರಿಗೆ ಮಾತಾಡಿದಂತ ಸಂದರ್ಭದಲ್ಲಿ ಅವರು ಅದನ್ನ ಹೌದು ಮಾಡ್ಬೇಕು ಅಂತಿದ್ದೀವಿ ಅಂತಂದು ಹೇಳಿದ್ದಾರೆ। ನಂತರದಲ್ಲಿ ಮತ್ತೆ ಬೇರೆ ಬೇರೆ ಸರ್ಕಮ್ಸ್ಟೆನ್ಸ್ ಹಿನ್ನೆಲೆಯಲ್ಲಿ ಅದನ್ನ ನಿರಾಕರಣೆ ಮಾಡಲಾಗಿದೆ। ಓಕೆ, ಸೊ ಇವಾಗ ಒಂದು ವೇಳೆ ಅನುಮತಿ ನೀಡದೆ ನಾಳೆ ಹಿಂದೂ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾದ್ರೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತೀರಿ ಅಂತ ಹೇಳ್ಕೊಂಡು? ಇಲ್ಲ, ನಾವು ಸಂಘಟನೆ ಯಾರು ಪದಾಧಿಕಾರಿಗಳಿದ್ದಾರೆ ಅವರಿಗೆ ಮಾತನಾಡಿ ಅವರಿಗೆ ಹೇಳಿದೀವಿ ವಿತೌಟ್ ಪರ್ಮಿಷನ್ ಮಾಡಂಗಿಲ್ಲ ಅಂತ, ಒಪ್ಪಿಕೊಂಡಿದ್ದಾರೆ ಕೂಡ। ಓಕೆ, ಮನವಿಯನ್ನ ಕೊಡ್ತೀವಿ ಒಂದು ನಾಲ್ಕೈದು ಜನ ಬಂದು ಅಂತ ಹೇಳಿದ್ದಾರೆ। ಓಕೆ ಸರ್, ಜಿಲ್ಲಾಧಿಕಾರಿಗಳಿಗೆ ಯಾರಿಗೆ ಕೊಡ್ಬೇಕು ಅಂತ ನಿರ್ಧರಿಸಿ ನಾವು ನಮ್ಮ ಪಾಯಿಂಟ್ ಆಫ್ ವ್ಯೂ ಏನಿದೆ ಅದನ್ನ ಮನವಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ। ಯಾವುದೇ ಕಾರಣಕ್ಕೂ ಪ್ರತಿಭಟನೆ ರೀತಿಯಲ್ಲಿ ಜನ ಸೇರೋದಾಗ್ಲಿ ಅಥವಾ ಅಲ್ಲಿ ಬೇರೆ ರೀತಿ ಯಾವುದೇ ಬೆಳವಣಿಗೆ ಇರೋದಿಲ್ಲ ಅಂತ ಶೇರ್ ಮಾಡಿದ್ದಾರೆ। ಅಲ್ಲ ಸರ್, ಒಂದು ವೇಳೆ ನಾಳೆ ಏನಾದ್ರೂ ಅಂದ್ರೆ ಕಲ್ಪನೆಗೂ ಮೀರಿ ಏನಾದ್ರೂ ಪ್ರತಿಭಟನೆ ನಡೆಯಿತು ಅಂತ ಹೇಳಿದ್ರೆ ಸೊ ಇಲಾಖೆಯ ವತಿಯಿಂದ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತೀರಿ? ಅಂದ್ರೆ ಅನಾಹುತ ಆಗದಾಗ ಯಾವುದೇ ಒಂದು ಕೊಟ್ಟಿಲ್ಲ ಅಂತಂದ್ಮೇಲೆ ಈ ಯಾರಿದ್ದಾರೆ ಅವ್ರ ಆಯೋಜಕರ ಜೊತೆ ನಾವು ಈಗಾಗ್ಲೇ ಮಾತಾಡಿದೀವಿ, ನಮ್ಮ ಅಧಿಕಾರಿಗಳು ಕೂಡ ಮಾತಾಡಿದ್ದಾರೆ। ಅವರು ಆಯ್ತು ಸರ್, ನಾವ್ ಆತರ ನೀವು ಅನುಮತಿ ಕೊಡ್ಲಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಹೋಗಲ್ಲ ಅಂತ, ಯಾಕಂದ್ರೆ ಇದೊಂದು ಸೂಕ್ಷ್ಮ ವಿಚಾರ ಆಗಿದೆ। ಬಹಳಷ್ಟು ಭಾಗಗಳಲ್ಲಿ ಈ ತರ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಪರ ಇರ್ಬೋದು ವಿರೋಧ ಇರ್ಬೋದು ಎರಡು ಸಂದರ್ಭಗಳಲ್ಲಿ ಅಲ್ಲಿ ಗೊಂದಲ ನಿರ್ಮಾಣ ಸ್ವಲ್ಪ ಅಹಿತಕರ ಘಟನೆಗಳೆಲ್ಲ ನಡೆದಿದೆ। ಅದ್ರ ಹಿನ್ನೆಲೆಯಲ್ಲಿ ಅವ್ರಿಗೆ ನಾವು ಮನವರಿಕೆ ಮಾಡ್ಕೊಟ್ಟಿದ್ದೀವಿ, ಒಪ್ಕೊಂಡಿದ್ದಾರೆ, ಮತ್ತೆ ಅದನ್ನ ಮೀರಿ ಮಾಡಿದ್ರೆ ಅಂತ ಅಗತ್ಯವಾದ ಕಾನೂನು ಕ್ರಮ ತಗೊಳ್ಲಿಕ್ಕೆ ನಾವು ಸದಾ ಸನ್ನದ್ಧರಾಗಿರ್ತೀವಿ, ಬಟ್ ಮಾಡೋದಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ। ಸರ್, ಖಂಡಿತವಾಗ್ಲೂ ನಮ್ಮ ಕುಡ್ಲ ವಾಹಿನಿಯ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು।